ನಮ್ಮ ಜೊತೆ ಈಗ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಸರ್ ಆಫ್ಟರ್ ಇದೊಂದು ಪಾದಯಾತ್ರೆ ತಮ್ಮದೇ ಕ್ಷೇತ್ರದಲ್ಲಿ ಅಥವಾ ತಾವು ಹಳೆ ಮೈಸೂರಿನ ಭಾಗದಲ್ಲಿ ಭದ್ರಕೋಟೆ ಯಾವ ರೀತಿ ಸರ್ ಈ ಒಂದು ಪಾದಯಾತ್ರೆ ಮೊದಲನೇ ದಿನಕ್ಕಿಂತ ಎರಡನೇ ದಿನ ಇವತ್ತು ಏನು ಪ್ರಾರಂಭ ಆಗಿದೆ ನೆನ್ನೆಗೆ ನಡೆದಂತ ಪಾದಯಾತ್ರೆಗೆ ಇವತ್ತು ನಾಲ್ಕು ಪಟ್ಟು ಹೆಚ್ಚಿನ ರೀತಿಯಲ್ಲಿ ಜನತೆಯ ಒಂದು ಸ್ಪಂದನೆ ದೊರಕ್ತಾ ಇದೆ ಇವತ್ತು ಜನತೆಯಲ್ಲೂ ಸಹ ಈ ಸರ್ಕಾರವನ್ನ ಎಷ್ಟು ಬೇಗ ಹೋಗುತ್ತೋ ಇವತ್ತು ರಾಜ್ಯದಿಂದ ಅಂತಕ್ಕಂಥ ಒಂದು ಭಾವನೆ ಒಂದು ಉತ್ತಮ ಅಂತ ಆಡಳಿತವನ್ನ ಸರ್ಕಾರ ಬರಬೇಕು ಅಂತಕ್ಕಂಥ ಒಂದು ವಾತಾವರಣ ಇವತ್ತಿನ ಈ ಒಂದು ಜನತೆಯ ಸ್ಪಂದನೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ಈ ಯಾತ್ರೆ ಪಾದಯಾತ್ರೆ ಪ್ರಮುಖವಾಗಿ ಎಂಟು ದಿನ ಇರತಕ್ಕಂಥದ್ದು ಈ ಎಂಟು ದಿನದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬೀಳುತ್ತೆ ಅಥವಾ ಅವರು ರಾಜೀನಾಮೆ ಕೊಡ್ತಾರೆ ಇಲ್ಲ ನಾನು ಎಂಟು ದಿನದಲ್ಲಿ ಬೀಳುತ್ತೆ ಅಂತ ಹೇಳಕ್ ನಾನು ಜ್ಯೋತಿಷ ಆದರೆ ಈ ಸರ್ಕಾರದ ಅಂತಿಮ ಕ್ಷಣಗಳು ಪ್ರಾರಂಭ ಆಗಿದೆ ಅದು ನಾವು ಮಾಡಿರ್ತಕ್ಕಂಥದ್ದಲ್ಲ ಈ ಅಂತಿಮ ಕ್ಷಣಗಳು ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅದರಿಂದ ಇವತ್ತು ಜನಸಾಮಾನ್ಯರಲ್ಲಿ ನೂರ ಮೂವತ್ತಾರು ಸ್ಥಾನ ಗೆದ್ದಂಥ ಈ ಒಂದು ಕಾಂಗ್ರೆಸ್ ಪಕ್ಷ ಕೇವಲ ಒಂದೇ ವರ್ಷದಲ್ಲಿ ಅವರ ಹಲವಾರು ಅಪರಾಧಗಳ ಮುಖಾಂತರ ಅಕ್ರಮಗಳ ಮುಖಾಂತರ ಈ ಸರ್ಕಾರದ ಬದುಕು ಬಹಳ ದಿವಸ ಇಲ್ಲ ಜೀವ ಅಂತಕ್ಕಂಥದ್ದು ವಾತಾವರಣ ಅವರೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಜನಾಂದೋಲನ ಮಾಡ್ತಾ ಇರೋದು ಯಾಕೆ ಅಂತ ಈಗ ಕಾಂಗ್ರೆಸ್ ಇರ್ತಕ್ಕಂಥದ್ದು ನಂದೇ ಟಾರ್ಗೆಟ್ ಅವ್ರ ಚಿಂತೆ ಇರ್ತಕ್ಕಂಥದ್ದೇ ನನ್ನ ಬಗ್ಗೆ ನನ್ನ ಅದು ಅರ್ಥ ಆಗ್ತದೆ ಯಾವ ನಾನು ತೆಗೆದುಕೊಂಡಂತ ನಿರ್ಧಾರ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಹೊಂದಾಣಿಕೆಗೆ ಅವತ್ತಿನ ದಿನವೇ ಈ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಮಟ್ಟದ ಆತಂಕ ಪ್ರಾರಂಭ ಆಗಿದೆ ಪದಯಾತ್ರೆ ಮೂಲಕ ಕೊನೆಯದಾಗಿ ಯಾವ ರೀತಿಯಾದಂತ ಸಂದೇಶವನ್ನ ರಾಜ್ಯ ಜನತೆ ಕೊಡ್ತಾ ಇದೆ ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು ಇವತ್ತು ಈ ಸರ್ಕಾರದ ಅಕ್ರಮಗಳಷ್ಟೇ ಅಲ್ಲ ಯಾವುದೇ ಸಮಾಜಕ್ಕೆ ರಕ್ಷಣೆ ಅಂತಕ್ಕಂಥದ್ದು ಇಲ್ಲ ಇವತ್ತು ನೋಡ್ತಾ ಇದ್ದೀರಿ ಒಬ್ಬ ಪರಿಷ್ಠ ವರ್ಗಕ್ಕೆ ಸೇರಿದಂಥ ಪರಿಷ್ಠ ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಆತ್ಮಹತ್ಯೆ ವರ್ಣ ಆತ್ಮಹತ್ಯೆ ಅಲ್ಲ ಅವರ ಒಂದು ಸಾವು ಹೃದಯಾಘಾತ ಅಂತಕ್ಕಂಥ ಹೇಳ್ಬೋದು ಆದರೆ ಅದು ಒಂದು ರೀತಿಯ ಆತ್ಮಹತ್ಯೆ ನನ್ನ ಸರ್ಕಾರದ ಕಗ್ಗೊಲೆ ಈ ಸರ್ಕಾರದ ನಡವಳಿಕೆಗಳು ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ ಅದರ ಜೊತೆಗೆ ಜನಸಾಮಾನ್ಯರಿಗೂ ರಕ್ಷಣೆ ಇಲ್ಲ ದಿನ ಬೆಳಗ್ಗೆ ಟಿ ವಿಗಳು ತೆಗೆದ್ರೆ ನಾವೇ ನೋಡ್ತಾ ಇದ್ದೇವೆ ಒಂದು ಮಾನವೀಯತೆ ಅಂತಕ್ಕಂಥದ್ದೇ ಇಲ್ಲದೆ ಭಯಭಕ್ತಿ ಇಲ್ಲದೆ ಹಲವಾರು ರೀತಿಯ ಒಂದು ಕಾನೂನು ಬಾಯಿರುವಂತಹ ಚಟುವಟಿಕೆಗಳಿರಲಿ ಒಂದು ರೀತಿಯ ಕುಟುಂಬಗಳಲ್ಲಿ ಸಾವು ನೋವುಗಳಾಗ್ತಕ್ಕಂಥದ್ದಾಗಲಿ ಇದೆಲ್ಲ ಏನು ನಡೀತಾ ಇದೆ ಈ ಸರ್ಕಾರದ ಬಿಗಿ ಏನ್ ಆ ಹಿನ್ನೆಲೆಯಲ್ಲಿ ಇಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಜನಪರವಾದಂತ ನಿಜವಾದಂತ ಒಂದು ಉತ್ತಮವಾದಂತ ಜನಗಳ ನಿರೀಕ್ಷೆಯನ್ನು ತಲುಪ್ತಕ್ಕಂಥ ಸರ್ಕಾರ ತರಬೇಕು ಅನ್ನೋದು ಜನಗಳಲ್ಲಿ ಈಗಾಗಲೇ ಭಾವನೆ ಮೂಡ್ತಾ ಇದೆ ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಮತ್ತು ಕ್ಯಾಂಪರ್ಸನ್ನ ಸತೀಶ್ ಜೊತೆ ಚಂದ್ರಶೇಖರ್ ವಿಸ್ತಾರ ನ್ಯೂಸ್ ನಮ್ಮ ಜೊತೆ ಈಗ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ ಇವತ್ತು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಪಂಚರತ್ನ ಯಾತ್ರೆ ಬಳಿಕ ಇದೊಂದು ಪಾದಯಾತ್ರೆ ಬಹಳಷ್ಟು ತಮ್ಮದೇ ಕ್ಷೇತ್ರದಲ್ಲಿ ಅಥವಾ ತಾವು ಹಳೆ ಮೈಸೂರಿನ ಭಾಗದಲ್ಲಿ ಜೆಡಿಎಸ್ನ ಭದ್ರಕೋಟೆ ಯಾವ ರೀತಿ ಸಾಕ್ತಾ ಇದೆ ಸರ್ ಈ ಒಂದು ಪಾದಯಾತ್ರೆ ಮೊದಲನೇ ದಿನಕ್ಕಿಂತ ಎರಡನೇ ದಿನ ಇವತ್ತು ಏನು ಪ್ರಾರಂಭ ಆಗಿದೆ ನಿನ್ನೆಗೆ ನಡೆದಂತ ಪಾದಯಾತ್ರೆಗೆ ಇವತ್ತು ನಾಲ್ಕು ಪಟ್ಟು ಹೆಚ್ಚಿನ ರೀತಿಯಲ್ಲಿ ಜನತೆಯ ಒಂದು ಸ್ಪಂದನೆ ದೊರಕ್ತಾ ಇದೆ ಇವತ್ತು ಜನತೆಯಲ್ಲೂ ಸಹ ಈ ಸರ್ಕಾರವನ್ನ ಎಷ್ಟು ಬೇಗ ಹೋಗುತ್ತೋ ಇವತ್ತು ರಾಜ್ಯದಿಂದ ಅಂತಕ್ಕಂಥ ಒಂದು ಭಾವನೆ ಒಂದು ಉತ್ತಮ ಅಂತ ಆಡಳಿತವನ್ನ ಸರ್ಕಾರ ಬರಬೇಕು ಅಂತಕ್ಕಂಥ ಒಂದು ವಾತಾವರಣ ಇವತ್ತಿನ ಈ ಒಂದು ಜನತೆಯ ಸ್ಪಂದನೆಯಲ್ಲಿ ನಾವು ಕಾಣ್ತಾ ಇದೆ ಸರ್ ಇವತ್ತು ಈ ಯಾತ್ರೆ ಪಾದಯಾತ್ರೆ ಪ್ರಮುಖವಾಗಿ ಎಂಟು ದಿನ ಇರತಕ್ಕಂಥದ್ದು ಈ ಎಂಟು ದಿನದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬೀಳುತ್ತೆ ಅಥವಾ ಅವರು ರಾಜೀನಾಮೆ ಕೊಡ್ತಾರೆ ಇಲ್ಲ ನಾನು ಎಂಟು ದಿನದಲ್ಲಿ ಬೀಳುತ್ತೆ ಅಂತ ಹೇಳಕ್ ನಾನೇ ಜ್ಯೋತಿಷ್ಯ ಆದರೆ ಸರ್ಕಾರದ ಅಂತಿಮ ಕ್ಷಣಗಳು ಪ್ರಾರಂಭ ಆಗಿದೆ ಅದು ನಾವು ಮಾಡಿರ್ತಕ್ಕಂಥದ್ದಲ್ಲ ಈ ಅಂತಿಮ ಕ್ಷಣಗಳು ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅದರಿಂದ ಇವತ್ತು ಜನಸಾಮಾನ್ಯರಲ್ಲಿ ನೂರ ಮೂವತ್ತಾರು ಸ್ಥಾನ ಗೆದ್ದಂಥ ಈ ಒಂದು ಕಾಂಗ್ರೆಸ್ ಪಕ್ಷ ಕೇವಲ ಒಂದೇ ವರ್ಷದಲ್ಲಿ ಅವರ ಹಲವಾರು ಅಪರಾಧಗಳ ಮುಖಾಂತರ ಅಕ್ರಮಗಳ ಮುಖಾಂತರ ಈ ಸರ್ಕಾರದ ಬದುಕು ಬಹಳ ದಿವಸ ಇಲ್ಲ ಜೀವ ಅಂತಕ್ಕಂಥದ್ದು ವಾತಾವರಣ ಅವರೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ತಾವೇ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ ಅಂತ ಈಗ ಕಾಂಗ್ರೆಸ್ಗೀಗ ಇರ್ತಕ್ಕಂಥದ್ದು ನಂದೇ ಟಾರ್ಗೆಟ್ ಅವ್ರ ಚಿಂತೆ ಇರ್ತಕ್ಕಂಥದ್ದೇ ನನ್ನ ಬಗ್ಗೆ ನನ್ನ ಅದು ಅರ್ಥ ಆಗ್ತದೆ ಯಾವ ನಾನು ತೆಗೆದುಕೊಂಡಂತ ನಿರ್ಧಾರ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಹೊಂದಾಣಿಕೆಗೆ ಅವತ್ತಿನ ದಿನವೇ ಈ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಮಟ್ಟದ ಆತಂಕ ಪ್ರಾರಂಭ ಆಗಿದೆ ಮೂಲಕ ಯಾವ ಜನತೆ ಕೊಡ್ತಾ ನಾಡಿನ ಜನತೆಗೆ ಇಳತಕ್ಕಂಥದ್ದು ಇವತ್ತು ಈ ಸರ್ಕಾರದ ಅಕ್ರಮಗಳಷ್ಟೇ ಅಲ್ಲ ಯಾವುದೇ ಸಮಾಜಕ್ಕೆ ರಕ್ಷಣೆ ಅಂತಕ್ಕಂಥದ್ದಿಲ್ಲ ಇವತ್ತು ನೋಡ್ತಾ ಇದ್ದೀರಿ ಒಬ್ಬ ಪರಿಷ್ಠ ವರ್ಗಕ್ಕೆ ಸೇರಿದಂತ ಪರಿಷ್ಠ ಜಾತಿಗೆ ಸೇರಿತಕ್ಕಂತ ಒಬ್ಬ ವ್ಯಕ್ತಿಯ ಒಂದು ಆತ್ಮಹತ್ಯೆ ವರ್ಣ ಆತ್ಮಹತ್ಯೆ ಅಲ್ಲ ಅವರ ಒಂದು ಸಾವು ಹೃದಯಾಘಾತ ಅಂತಕ್ಕಂಥ ಹೇಳ್ಬೋದು ಆದರೆ ಅದು ಒಂದು ರೀತಿಯ ಆತ್ಮಹತ್ಯೆ ನನ್ನ ಸರ್ಕಾರದ ಕಗ್ಗೊಲೆ ಈ ಸರ್ಕಾರದ ನಡವಳಿಕೆಗಳು ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ ಅದರ ಜೊತೆಗೆ ಜನಸಾಮಾನ್ಯರಿಗೂ ರಕ್ಷಣೆ ಇಲ್ಲ ದಿನ ಬೆಳಗ್ಗೆ ಟಿ ವಿಗಳು ತೆಗೆದ್ರೆ ನಾವೇ ನೋಡ್ತಾ ಇದ್ದೇವೆ ಒಂದು ಮಾನವೀಯತೆ ಅಂತಕ್ಕಂಥದ್ದೇ ಇಲ್ಲದೆ ಭಯಭಕ್ತಿ ಇಲ್ಲದೆ ಹಲವಾರು ರೀತಿಯ ಒಂದು ಕಾನೂನು ಬಾ ಚಟುವಟಿಕೆಗಳಿರಲಿ ಒಂದು ರೀತಿಯ ಕುಟುಂಬಗಳಲ್ಲಿ ಸಾವು ನೋವುಗಳಾಗ್ತಕ್ಕಂಥದ್ದಾಗಲಿ ಇದೆಲ್ಲ ಏನು ನಡೀತಾ ಇದೆ ಈ ಸರ್ಕಾರದ ಆಡಳಿತದ ಒಂದು ಬಿಗಿ ಏನ್ ಆ ಹಿನ್ನೆಲೆಯಲ್ಲಿ ಒಂದು ವಾತಾವರಣ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಜನಪರವಾದಂತ ನಿಜವಾದಂತ ಒಂದು ಉತ್ತಮವಾದಂತ ಜನಗಳ ನಿರೀಕ್ಷೆಯನ್ನು ತಲುಪ್ತಕ್ಕಂಥ ಸರ್ಕಾರ ತರಬೇಕು ಅನ್ನೋದು ಜನಗಳಲ್ಲಿ ಈಗಾಗಲೇ ಭಾವನೆ ಮೂಡ್ತಾ ಇದೆ ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಮತ್ತು ಕ್ಯಾಂಪರ್ ನ್ಯೂಸ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ